Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Worked problems. Find a unit vector normal to the following surfaces at the indicated points. Third problem x square y minus 2xz plus 2y square z 4, z to the power of 4 equal to 10 at 2 comma 1 comma minus 1 so find out my vector in an, uh, unit normal vector no, the required unit normal vector is del phi divided by magnitude of del phi so here del phi is the vector normal to the surface the vector normal to the surface. Okay. Next, del phi. Del phi equal to, first write down the formula, del phi formula, dou phi by dou x into i plus dou phi by dou y into j plus dou phi by dou z into k. So, here phi is phi equal to X square y minus two x z minus two x z plus two y square z q plus two y square z z to the power of four phi equal to x square y minus two x z plus two y square z to the power of four. Okay, next equal to partial derivative of ಪಾರ್ಷಿಯಲ್ ಡೆರಿವೆ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ಡೆಲ್ ಫೈ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಫೈದು ವ್ಯಾಲ್ಯೂ ಬರದೇ ಬಿಡಿ ಇಲ್ಲಾಂದರೆ ಮಿಸ್ಟೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಟೂ ಎಕ್ಸ್ ಝೆಡ್ ಪ್ಲಸ್ ಟು ವೈ ಸ್ಕ್ವೇರ್ ಝೆಡ್ ಟು ದ ಪವರ್ ಆಫ್ ಫೋರ್ ಐ ಪ್ಲಸ್ ಡೋ ಬೈ ಡೋ ವೈ ಫೈ ಎಸ್ x square y minus 2 x z plus 2 y square z to the power of 4 j plus dou by dou z this is y okay x square y minus 2 x z plus 2 y square z to the power of 4 k i j k okay next del phi equal to ಸೊ ಇದು ಪಾರ್ಷಿಯಲ್ ಡೆರಿವೆಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇಲ್ಲಿ ಟೂ ಎಕ್ಸ್ ವೈ ಆಗುತ್ತೆ ಟೂ ಎಕ್ಸ್ ವೈ ಮೈನಸ್ ಟು ಝೆಡ್ ಪ್ಲಸ್ ಝೀರೋ ಐ ಪ್ಲಸ್ ಪಾರ್ಷಿಯಲ್ ಡೆರಿವೆಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಎ ಸೊ ದಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಝೀರೋ ಪ್ಲಸ್ ಟೂ ವೈ ಬರುತ್ತೆ ಟೂ ವೈ ಇಂಟು ಟೂ ಎಸ್ ಫೋರ್ ವೈ ಫೋರ್ ವೈ ಝೆಡ್ ಟು ದ ಪವರ್ ಆಫ್ ಫೋರ್ ಜೆ Plus partial derivative of this with respect to z. So z will 0 minus 2x plus either 4 Z cube. Barate. Photos are 8 Y square Z cube. K. Okay. Next here 2 take it as common no? 2 into XY minus Z i plus. एक्स स्क्वेयर प्लस फोर वै जेड टू दवर्फ जे प्लस मैनस् टू एक्स प्लस एट वै स्क्वेयर जेड क्यूबा नहीं टू नामन तीबे दिस सो टू पॉइंटस टू वन मैनस वन सो डेल फाइव टू वन ಮೈನಸ್ ಒನ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಇಸ್ ಟು ಓಕೆ ವೈ ಇಸ್ ಒನ್ ಟು ಒನ್ಸ್ ಟು ಮೈನಸ್ ಇಲ್ಲಿದೆ ಆಲ್ರೆಡಿ ಇಲ್ಲಿ ಮೈನಸ್ ಒನ್ ಮೈನಸ್ ಮೈನಸು ಪ್ಲಸ್ ಒನ್ ಜೆ ಐ ಪ್ಲಸ್ ಎಕ್ಸ್ ಇಸ್ ಟು ಟೂ ಸ್ಕ್ವೇರ್ ಇಸ್ ಫೋರ್ ಆಗತ್ತೆ ನೆಕ್ಸ್ಟ್ ಇಲ್ಲಿ ಫೋರ್ ಇಂಟು ಒನ್ ಈಸ್ ಫೋರ್ ವೈ ಆಯಿತಾ ಫೋರ್ ವೈ ಇಲ್ಲಿ ಝೆಡ್ ಪ್ಲೇಸ್ ಇಸ್ ಮೈನಸ್ ಒನ್ ಮೈನಸ್ ಒನ್ ಟು ದ ಪವರ್ ಆಫ್ ಫೋರ್ ಫೋರ್ ಈಸ್ ಈವನ್ ನಂಬರ್ ಸೊ ಮೈನಸ್ ಒನ್ ಇಲ್ಲಿ ಝೆಡ್ ಅಂದರೆ ಮೈನಸ್ ಒನ್ ಟು ದ ಪವರ್ ಆಫ್ ಫೋರ್ ಈ ಫೋರ್ ಇದೆಯಲ್ಲ ಈವನ್ ನಂಬರ್ ಈವನ್ ನಂಬರಲ್ಲಿ ಮೈನಸ್ ಒನ್ ಟು ದ ಪವರ್ ಆಫ್ ಈವನ್ ನಂಬರ್ ಮೈನಸ್ ಒನ್ ಟು ದ ಪವರ್ ಆಫ್ ಈವನ್ ನಂಬರ್ ಈಸ್ ಒನ್ ಅಂತಾನೆ ಪ್ಲಸ್ ಒನ್ ಅದೇ ಮೈನಸ್ ಒನ್ ಟು ದ ಪವರ್ ಆಫ್ ಆಡ್ ನಂಬರ್ ಇತ್ತು ಅಂತ ಹೇಳಿದ್ರೆ ಆಡ್ ನಂಬರ್ ಈಸ್ ಮೈನಸ್ ಒನ್ ಈವನ್ ನಂಬರ್ ಇದ್ದರೆ ಪ್ಲಸ್ ಒನ್ ಆಡ್ ನಂಬರ್ ಇದ್ದರೆ ಮೈನಸ್ ಒನ್ ಸೊ ಈವನ್ ನಂಬರು ಫೋರ್ ಇಸ್ ದ ಈವನ್ ನಂಬರು ಹಾಗಾಗಿ ಪ್ಲಸ್ ಒನ್ ಬರುತ್ತೆ ಸೊ ಎಕ್ಸ್ ಸ್ಕ್ವೇರ್ ಇಸ್ ಫೋರ್ ಆಯಿತು ಪ್ಲಸ್ ವೈ ಇಸ್ ಒನ್ ಝೆಡ್ ಟು ದ ಪರೋ ಫೋರ್ ಇಸ್ ಮೈನಸ್ ಒನ್ ಟು ದ ಪರೋ ಫೋರ್ ಅಂದರೆ ಅದು ಒನ್ ಆಗುತ್ತೆ ಸೊ ಅಲ್ಲಿಗೆ ಫೋರ್ ಜೆ ಪ್ಲಸ್ ಮೈನಸ್ ಇಲ್ಲಿ ಟೂ ಇದೆ ಎಕ್ಸಿಗೆ ಟೂ ಟು ಟೂಸ್ ಆಫ್ ಫೋರ್ ಆಯಿತು ಪ್ಲಸ್ ಏಯ್ಟ್ ವೈ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಇಸ್ ವೈ ಸ್ಕ್ವೇರ್ ಇಸ್ ಒನ್ ಸ್ಕ್ವೇರ್ ಅಂದರೆ ಒನ್ ಬರುತ್ತೆ ಝೆಡ್ ಕ್ಯೂಬ್ ಇಲ್ಲಿ ನೋಡಿ ಝೆಡ್ ಅಂತ ಹೇಳಿದ್ರೆ ಮೈನಸ್ ಒನ್ ಟು ದ ಪವರ್ ಆಫ್ ತ್ರೀ ತ್ರೀ ಇಸ್ ದಿ ಆಡ್ ನಂಬರು ಹಾಗಾಗಿ ಮೈನಸ್ ಒನ್ ಬರುತ್ತೆ ಗೊತ್ತಾಯ್ತಲ್ಲ ತ್ರೀ ಇಸ್ ದಿ ಆಡ್ ನಂಬರ್ ಆಯಿತು ಸೊ ಮೈನಸ್ ಒನ್ ಮೈನಸ್ ಒನ್ ಇದು ಮ ಪ್ಲಸ್ ಒನ್ ಇದು ಏಯ್ಟ್ ಏಯ್ಟ್ ಪ್ಲಸ್ ಏಟ್ ಇನ್ ಟು ಮೈನಸ್ ಅಂತ ಹೇಳಿದ್ರೆ ಇದು ಮೈನಸ್ ಏಯ್ಟ್ ಬರಬೇಕು ಓಕೆ

ಸೊ ಇಲ್ಲಿ ಟೂನ ಹೊರ್ಕ್ ತೆಗಿಬೋದು ಸೊ ಡೆಲ್ ಫೈ ಆ ಟು ಟೂ ಕಾಮ ಒನ್ ಕೋಮ ಮೈನಸ್ ಒನ್ ಈಕ್ವಲ್ ಟು ಟೂ ಇಂಟು ತ್ರೀ ಐ ಪ್ಲಸ್ ಫೋರ್ ಜೆ ಮೈನಸ್ ಸಿಕ್ಸ್ ಕೆ ಮೈನಸ್ ಸಿಕ್ಸ್ ಕೆ ಓಕೆ ನೆಕ್ಸ್ಟ್ ದಿ ರಿಕ್ವೈರ್ಡ್ ಯೂನಿಟ್ ನಾರ್ಮಲ್ ವೆಕ್ಟರ್ so equal to del phi divided by magnitude of del phi equal to 2 into 3i plus 4j minus 6k divided by magnitude find out mode vehicle 2 square into 3 square is 9 plus 4 square is 16 plus 6 square is 36 so square root of 2 square is 2 वल टू थ्री ऐ प्लस फोर जे डिवाइडेड बाय सो सिक्सटी प्लस नाइन इसटी फाइव प्लस थर्टी सिक्सटी वन सो स्क्वेडी वन आंसर ಸೊ ತರ್ಡ್ ಪ್ರಾಬ್ಲಮ್ ಲೆಟ್ ಫೈ ಈಕ್ವಲ್ ಟು ಎಕ್ಸ್ ಕ್ವೇರ್ ಅಲ್ಲಿ ಹೇಗಿದೆ ಅದೇ ಬರೆಯೋದು ಅದಕ್ಕೆ ಫೈ ಅಂತ ಕಾಲ್ ಮಾಡಬೇಕಷ್ಟೇ ಡೆಲ್ ಫೈ ಅಂತ ಹೇಳಿದ್ರೆ ವೆಕ್ಟರ್ ನಾರ್ಮಲ್ ಟು ದಿ ಸರ್ಫೇಸ್ ನೆಕ್ಸ್ಟ್ ಡೆಲ್ ಫೈ ಇದು ಫಾರ್ಮುಲಾ ಬರೆದು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಗೊತ್ತಾಯ್ತಲ್ಲ ನೆಕ್ಸ್ಟು ಸೊ ಪಾಯಿಂಟ್ಸ್ ಪಾಯಿಂಟ್ಸ್ನೆಲ್ಲ ಅಪ್ಲೈ ಮಾಡಬೇಕು ಸಬ್ಸ್ಟಿಟ್ಯೂಷನ್ ಮಾಡಬೇಕು ಟೂ ಒನ್ ಮೈನಸ್ ಒನ್ ಅಲ್ಲಿ ಇದೆಯಲ್ಲ ಎಕ್ಸ್ ಪ್ಲೇಸಿಗೆ ವೈ ಪ್ಲೇಸಿಗೆ ಝೆಡ್ ಪ್ಲೇಸಿಗೆ ಹಾಕಿದರೆ ಇಷ್ಟು ಬರುತ್ತೆ ಸಿಂಪ್ಲಿಫೈ ಮಾಡಿದ್ಮೇಲೆ ದಿ ಯೂನಿಟ್ ನಾರ್ಮಲ್ ಬೇಕಿರೋದು ಫಾರ್ಮುಲಾ ಬರಿಬೇಕು ನೆಕ್ಸ್ಟು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ ಆನ್ಸರ್ ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಗೊತ್ತಾಯ್ತಲ್ಲ ತ್ರೀ ಐ ಪ್ಲಸ್ ಫೋರ್ ಜೆ ಮೈನಸ್ ಸಿಕ್ಸ್ ಕೆ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಸಿಕ್ಸ್ಟಿ ಒನ್ ಎಸ್ ದ ಆನ್ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್